गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः। गुरु शिष्यर संबंध ಎಷ್ಟು ಅದ್ಭುತವಾದ ಸಂಬಂಧ ಅಂತಂದರೆ, ಇವತ್ತಿನ ಈ ನಮ್ಮ ಮಾತಿನೊಳಗೆ ನೀವು ಕೆಲವೊಂದು ವಿಷಯಗಳನ್ನು ಭಾಳ ಸವಿಸ್ತಾರವಾಗಿ ಗಮನಿಸಬಹುದು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ತಮ್ಮ ಶಂಕರಲಿಂಗ ಗುರುಗಳನ್ನು ಮಳೆ ಭಾಳ ಬರಲಿಕ್ಕತ್ತದಂಥೇಳಿ ಹೆಗಲ ಮೇಲೆ ಕುಣಿಸ್ಕೊಂಡು ಹೊಂಟಿದ್ರು. ಆ ಸಂದರ್ಭದೊಳಗೆ ರಾಡಿ ಭಾಳಾಗಿತ್ತು, ಮಳೆ ಫುಲ್ಲು ಜೋರು ಬರ್ತಿತ್ತು. ಶಂಕರಲಿಂಗರ ಕಾಲೊಳಗೆ ತೊಗಲಿನ ಜೋಡಿದ್ದು ಅಂದರೆ ಚಪ್ಪಲಿದ್ದು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಅವರು ಹೆಗಲ ಮೇಲೆ ಕುಳಿಸ್ಕೊಂಡು ಹೋಗೋ ಸಂದರ್ಭದೊಳಗೆ ಜೋರಿಗೆ ಮಳೆ ಬಂದ ಚಪ್ಪಲೆಲ್ಲ, ಅವು ತೊಗಲಿನ ಚಪ್ಪಲ ನೀರು ಹಿಡ್ಕೋತಿದ್ದು. ಅವಾಗ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಿದ್ರು, ಆ ಚಪ್ಪಲೆಯೊಳಗಿನ ನೀರನ್ನು ಕುಡಿತಿದ್ರು. ಸಾಕ್ಷಾತ್ ನನಗೆ ಗುರುವಿನಿಂದ ತೀರ್ಥ ದೊರೀತಾ ಇದೆ ಅಂತ ಹೇಳಿ ತಿಳ್ಕೊತಿದ್ರು. ಎಂಥ ಗುರು ಶಿಷ್ಯರ ಸಂಬಂಧ ನೋಡ್ರಿ. ಈ ಭಾರತ ಭೂಮಿಯಲ್ಲಿ ಜನಿಸಿರುವಂಥ ಎಲ್ಲ ಸಂತರ ನೀವು ಅವರ ವಿಚಾರಗಳನ್ನು ತಿಳ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ಅವರು ತಮ್ಮ ಗುರುಗಳ ಸೇವೆಯನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ನವಲಗುಂದದ ನಾಗಲಿಂಗ ಸ್ವಾಮಿಗಳು ತನ್ನ ಶಿಷ್ಯಗೆ ಬೆತ್ತಲೆಯಾಗಿ ಇಡೀ ಊರೆಲ್ಲ ತಿರುಗಾಡಿ ಬಾ ಅಂತ ಹೇಳಿದಾಗ ಸಮಗಾರ ಭೀಮವ್ವ ಮರು ಮಾತನಾಡದೆ ಗುರುವಿನ ಆಜ್ಞೆ ಆಗೈತಂಥೇಳಿ ಬೆತ್ತಲೆಯಾಗಿ ಇಡೀ ಪೇಟೆಯೆಲ್ಲ ತಿರುಗಾಡಿ ಬಂದಿರ್ತಾಳೆ, ಆದರೆ ಯಾರ ಕಣ್ಣಿಗೂ ಆಕೆ ಬೆತ್ತಲೆಯಾಗ್ಯಾಳಂಥೇಳಿ ಕಾಣಿಸಿರುವುದಿಲ್ಲ. ಅವಳು ಅಚ್ಚ ಪೀತಾಂಬರವನ್ನು ಉಟ್ಟುಕೊಂಡು ಬಂದಾಳು ಅಂಥೇಳಿ ಎಲ್ಲರಿಗೂ ಕಾಣಿಸಿರ್ತೈತಿ. ಇದು ಏನು ತೋರಿಸ್ಕೊಡ್ತೈತಿ ಅಂದರೆ, ಗುರುವಿನ ಮ್ಯಾಗ ಅಷ್ಟು ಭಕ್ತಿ ಇರಬೇಕು ಅಂಥೇಳಿ. ಯಾವ ಪುರಾಣಗಳ ಓದಿದ್ರೇನು, ಯಾವ ವೇದ ಉಪನಿಷತ್ತುಗಳನ್ನು ಓದಿದ್ರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥೇಳಿ ಹಿರಿಯರು ಹೇಳಿದ್ದಾರೆ. ಯಾವ ಮಡಿ ಶಲ್ಯಗಳ ಹಾಕೋರಿ, ಯಾವ ಮಾಲೆಗಳನ್ನು ನೀವು ಹಾಕೋರಿ, ವಿಭೂತಿಗಳನ್ನು ಧರಿಸ್ರಿ, ಪಾಠ ಪ್ರವಚನಗಳನ್ನು ಮಾಡಿರಿ, ಆದರೆ ನೀವು ಗುರುವಿನ ಮ್ಯಾಗ ಅಚಲವಾದ ಭಕ್ತಿಯನ್ನು ಇಟ್ಟಿಲ್ಲ ಅಂತಂದರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಅಂದಂಗೆ. ಅಷ್ಟು ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗಿರಬೇಕು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಮ್ಯಾಗ ಮುಗುಳಕೋಡದ ಎಲ್ಲ ಲಿಂಗರು ಎಷ್ಟು ಅಚಲವಾದ ಭಕ್ತಿಯನ್ನು ಇಟ್ಟಿದ್ರು ಅಂತಂದರೆ, ಸಿದ್ಧಲಿಂಗ ಮಹಾರಾಜರು ನಾ ಹೇಳಿದಂಗೆ ಮಾಡ್ತೀಯೇನಪ್ಪ ಅಂತಂದಾಗ ಆಯಿತು ಮಾಡ್ತೀನಿ ಅಂಥೇಳಿ ಎಲ್ಲ ಲಿಂಗರ ದೊಡ್ಡದೊಂದು ತೆಗ್ಗ ತೆಗೆದು ಅದ್ರ ಅವ್ರ ಮ್ಯಾಗ ಮಣ್ಣು ಮುಚ್ಕೊಂಡಿದ್ರು. 3 ದಿವಸ ತನಕ ಮಣ್ಣು ಹಾಕ್ಕೊಂಡು ಅಂತ ಹೇಳಿದರು. ಅವಾಗ ಕುಂತ ಬದುಕಿ ಬಂದವ ಎಲ್ಲ ಲಿಂಗ ಮಹಾರಾಜರು. ಈ ರೀತಿಯಾದ ಅಚಲ ಭಕ್ತಿಯನ್ನು ಗುರುವಿನ ಮ್ಯಾಗ ಇಟ್ಟಿದ್ರು. ಎಂತಹ ಗುರು ನೋಡ್ರಿ, ಸಿದ್ಧಾರೂಢರು ತಮ್ಮ ಶಿಷ್ಯ ಗುರುನಾಥರೂಢರಿಗೆ ಒಂದು ಮಾತು ಹೇಳಿರ್ತಾರೆ. ನೋಡಪ್ಪ, ಈ ಸೃಷ್ಟಿ ಭಾಳ ವಿಚಿತ್ರದ. ಈ ಕಲಿಯುಗದೊಳಗೆ ನಾವು ಹುಟ್ಟಿವಪ್ಪ ಅಂತಂದ್ರೆ ಭಾಳ ನಿಯತ್ತಿನಿಂದ ಇರಬೇಕು. ನಾ ಅಂತೂ ಮಾತಾಡಿ ಮಾತಾಡಿ ಕೆಟ್ಟನಿ, ನೀ ಅಂತೂ ಮಾತಾಡಬೇಡ ಅಂಥೇಳಿ ಆಜ್ಞೆ ಮಾಡಿದ್ರು. ನೋಡ್ರಿ, ಗುರುವಿನ ಆಜ್ಞೆಯಂತೆ ಗುರುನಾಥರೂಢರು 30 ವರ್ಷಗಳ ಕಾಲ ತಮ್ಮ ಕೊನೆಯ ಗಳಿಗೆ ಬರುವವರೆಗೂ ಅವರು ಒಂದು ಮಾತಾಡಲಿಲ್ಲ. ಗುರುವಿನ ಆಜ್ಞೆಯನ್ನು ಪಾಲಿಸಿರುವಂತಹ ಶಿಷ್ಯಂದರು.
ಚೋಳಪ್ಪ ಅಂಥೇಳಿ ಒಬ್ಬ ವ್ಯಕ್ತಿ ಇದ್ದ. ಅವ ಏನು ಮಾಡಿದ್ನ ಅಂದ್ರೆ, ಅಕ್ಕಲಕೋಟ ಸ್ವಾಮಿ ಸಮರ್ಥರ ಶಿಷ್ಯ. ಅಕ್ಕಲಕೋಟ ಸ್ವಾಮಿ ಸಮರ್ಥರನ್ನು ನಾವು ಒಟ್ಟ ಬಿಡಬಾರ್ದು, ಅವರು ಯಾವಾಗಲೂ ನನ್ನ ಜೊತೆ ಇರಬೇಕಂಥೇಳಿ ಬಯಸ್ತಿದ್ದ. ಅವ್ರು ಎಲ್ಲಿ ಹೋದರೂ ಹೋಗುತ್ತಿದ್ದ. ಒಂದು ಸಲ ಏನಾಯಿತು, ತಮ್ಮ ಮನೆಯೊಳಗೆ ದೊಡ್ಡದೊಂದು ತೆಗ್ಗ ತೆಗೆಯಾಕತ್ತಿದ್ದ. ಸ್ವಾಮಿ ಸಮರ್ಥರ ಬಂದರು, ಯಾಕೋ ಚೋಳೆ ಏನು ಮಾಡ್ಲಿಕ್ಕತ್ತಿ ಅಂತಂದು ಕೇಳಿದಾಗ, ಅಪ್ಪಾರ ನಿಮ್ಮನ್ನು ಬಿಟ್ಟು ನನಗೆ ಇರುವುದಾಗೋದಿಲ್ಲ, ಒಂದು ವೇಳೆ ನೀವೆಲ್ಲರೆ ಮರಣ ಹೊಂದಿದ್ದೇ ಆದರೆ ನಿಮ್ಮ ಸಮಾಧಿ ನನ್ನ ಮನೆಯೊಳಗೆ ಆಗಬೇಕು ಅಂಥೇಳಿ. ನೋಡ್ರಿ ಎಂತಹ ಗುರುವಿನ ಮ್ಯಾಗ ಅಚಲ ಭಕ್ತಿ, ಅಷ್ಟು ಗುರುವಿನ ಬಿಟ್ಟು ಇರಲಾರ್ದಂಥ ಶಿಷ್ಯಂದ್ರಿದ್ರು. ಗುರುಗಳು ಒಂದು ಸರ ಏನು ಮಾಡ್ತಿದ್ರು, ಕಫ ಆಗಿತ್ತು ಉಗುಳ್ಕೋ ಅಂತ ಕುಣ್ತಿದ್ರು, ಒಂದು ತಂಬಿಗೆ ಒಳಗೆ ಉಗುಳಿದ್ರು. 8 ದಿವಸದ ಕಫ ಏನಿತ್ತಲ್ಲ ಆ ತಂಬಿಗೆ ಒಳಗೆ ಉಗುಳಿ ಉಗುಳಿ ತಂಬಿಗೆ ತುಂಬಿತ್ತು. ತಮ್ಮ ಶಿಷ್ಯಂದ್ರಿಗೆ ಕರೆದು, ಯಾರಿಗೆ ಬ್ರಹ್ಮಜ್ಞಾನ ಬೇಕಾಗೈತಿ ಅವರಿಗೆ ತಂಬಿಗೆ ಒಳಗೆ ಐತಿ, ಅದನ್ನು ಕುಡೀರಿ ಅಂತಂದರು. ಅವಾಗೆಲ್ಲ ಶಿಷ್ಯಂದರು ನಾವಲ್ಲಿ ನೀವಲ್ಲಿ ಅಂತೇಳಿ ದೂರಿಸಿದ್ರು. ಅವಾಗ ಬ್ರಹ್ಮಜ್ಞಾನ ಬೇಕು ಅಂಥೇಳಿ ಗುರುವಿನ ಮ್ಯಾಗ ಅಚಲ ಭಕ್ತಿಯನ್ನು ಇಟ್ಟು ಬಂದಾವ ಯಾರು ಅಂತಂದರೆ, ಸಂತ ಶಿಶುನಾಳ ಶರೀಫ್. ಗುರು ಗೋವಿಂದ ಭಟ್ಟರ ಆ ಕಫವನ್ನು ಕುಡಿದು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದ. ಇಂತಹ ಅಚಲ ಭಕ್ತಿ ಗುರುವಿನ ಮ್ಯಾಗ ಇಟ್ಟಿದ್ದ ಸಂತ ಶಿಶುನಾಳ ಶರೀಫ್. ರಾಜಾರಾಮ ಅನ್ನುವಂತಹ ಒಬ್ಬ ವ್ಯಕ್ತಿ, ಮುರುಗೋಡದ ಚಿದಂಬರ ಸ್ವಾಮಿಗಳು ಕಾಲವಾದ ನಂತರ ಅವರ ಮೂರ್ತಿಗಳನ್ನು ಕೆತ್ತನೆ ಮಾಡಿಕೊಂಡು 700 ಕಿಲೋಮೀಟರ್ದಿಂದ ಬಂದಿದ್ದ ನಡ್ಕೊಂತ. ರಾಜಾರಾಮ ಬಂದು ಆ ಚಿದಂಬರ ಸ್ವಾಮಿಯ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ರಿ ಅಂಥೇಳಿ ಮೂರ್ತಿ ತಂದಿದ್ದ. ಆದರೆ ಅಲ್ಲಿಯ ಜನ ಏನು ಮಾಡಿತು ಅಂತಂದ್ರೆ, ಈ ನಿನ್ನ ಮೂರ್ತಿಗಳನ್ನು ಇಲ್ಲಿ ನಾವು ಸ್ಥಾಪನೆ ಮಾಡುವುದಿಲ್ಲ ಅಂಥೇಳಿ ಹೇಳಿಬಿಟ್ರು. ಇಷ್ಟು ಹೇಳಿದ್ದೇ ತಡ ಅವಂಗೆ ಭಾಳ ದುಃಖ ತಡಿಲಕ್ಕಾಗಲಿಲ್ಲ. ಎಲ್ಲ ಮೂರ್ತಿಗಳನ್ನು ಮುರುಗೋಡದ ಅಲ್ಲೇ ಹಿಂದೆ ಕೆರೆ ಇತ್ತು, ಆ ಕೆರೆಯಾಗ ಹೋಗದ 700 ಕಿಲೋಮೀಟರ್ ತನಕ ನಡ್ಕೋತ ಮತ್ತೆ ಊರಿಗೆ ಹೋಗಿದ್ದ. ಊರಿಗೆ ಹೋಗಿ ತನ್ನ ಮನೆಯ ಬಾಗಲವನ್ನು ತೆಗೆದು ನೋಡಿದ್ದ. ಆ ಕೆರೆಯೊಳಗೆ ಚೆಲ್ಲಿದ ಎಲ್ಲ ಮೂರ್ತಿಗಳು ಅವನ ಮನೆಯೊಳಗೆ ಇದ್ದವು. ಎಂತಹ ಭಕ್ತಿ ಗುರುವಿನ ಮ್ಯಾಲೆ ಅಂತಂದರೆ ಇದೊಂದು ನಿದರ್ಶನ. ನಾವು ಏನು ಮಾಡ್ತೀವೋ ಅಂತಂದ್ರೆ, ಗುರು ಒಂದು ಮಾತು ಹೇಳ್ಯಾನಂತಂದರೆ ಅದನ್ನು ತರಕಕ್ಕೆ ಹಸ್ತಿ. ಗುರು ಹಿಂಗಂದ್ರು ಯಾಕಂದ್ರು, ಅವ್ರು ಹೇಳಿದ್ದ ಮಾಡೋನೋ ಏನು ಬ್ಯಾಡೋ, ಅವರು ಕರೆ ಹೇಳ್ಯಾರೋ ಅನ್ನ ಸುಳ್ಳು ಹೇಳ್ಯಾರೋ, ಹಿಂಗೆ ನಾವು ತರಕ ಮಾಡ್ಕೋತ ಕೊಡ್ತೀವಿ. ಅಷ್ಟು ನಾವು ತರಕ ಮಾಡ್ಕೋತ ಕುಂತಿದ್ದ ಆದರೆ ನಾವು ಸಿದ್ಧಿ ಪಡ್ಕೊಳಕ್ಕೆ ಎಂದೂ ಸಾಧ್ಯ ಇಲ್ಲ. ಗಂಟೆಪ್ಪ ಅಂತ ನೀವು ಕೇಳಿರ್ಬೋದು, ಗರಗದ ಮಡಿವಾಳ ಅಜ್ಜವರ ಶಿಷ್ಯ. ಅವರ ಪ್ರವಚನದೊಳಗೆ ನಾನು ನಿಮ್ಗೆ ಅವ್ರ ಹೆಸರು ತೊಗೊಂಡೇನಿ, ಗಂಟೆಪ್ಪಂದು. ಗಂಟೆಪ್ಪ ಎಷ್ಟು ಸೇವಾ ಮಾಡ್ತಿದ್ದ ಮಡಿವಾಳ ಅಜ್ಜವ್ರದ್ದು ಅಂತಂದರೆ, ಮಡಿವಾಳ ಅಜ್ಜವರು ಸುಮಾರು 70 ವರ್ಷಗಳ ಕಾಲ ಬದುಕಿ ಇನ್ನೇನು ಅವರ ಶರೀರ ಬಿಟ್ಟು ಹೋಗುವಂಥ ಸಂದರ್ಭ ಬಂದಿತ್ತು. ಗಂಟೆಪ್ಪ ಕೇಳರು, ಗಂಟೆಪ್ಪ ಎಷ್ಟು ದಿವಸ ಆತ ನನ್ನ ಜೋಡಿ ಅದೀಪ, ನಿನಗೇನು ಬ್ಯಾಡೇನೋ ಅಂತ ಹೇಳಿ ಕೇಳರು. ನೋಡ್ರಿ ಇಷ್ಟು ದಿವಸ ಆತು ನನ್ನ ಜೋಡಿ ಅದೇನಂತ ಹೇಳಕತ್ತೀರಿ, ಮತ್ತು ನಾ ಅಷ್ಟು ದಿವಸ ನಿಮ್ಮ ಜೋಡಿ ಇದ್ರು ಒಂದರ ಸರ ಏನಾರ ಕೇಳಿನನ್ರಿ ಅಪ್ಪಾರ, ಅವಾಗ ನಾ ಕೇಳಿಲ್ಲ ಮತ್ತು ಈಗರೇ ಯಾಕೆ ನಾ ಕೇಳಕ್ಕೆ ಹೋಗಲ್ರಿ ಅಂತ ಹೇಳಂದ. ಅಲ್ಲೇ ರಾತ್ರಿ ಆಗಿತ್ತು, ಇಬ್ಬರು ಗುರು ಶಿಷ್ಯರು ಮಕ್ಕೊಂಡ್ರು. ಆದರೆ ಮಡಿವಾಳ ಜೋರ ಸಾವಕಾಶಿ ಎದ್ದ ತಮ್ಮ ಬ್ಯಾರೆ ಮಂತಿಗೆಲ್ಲ ಕರೆದು ಏನಂದರು ಅಂತಂದ್ರೆ, ಇನ್ನು ನಾ ಹೋಗೋ ಟೈಮ್ ಆಯಿತು, ನಾ ಹೋದ್ನಂದ್ರೆ ನನ್ನ ಸಮಾಧಿಯನ್ನು ಎಲ್ಲಿ ಮಾಡ್ತಿರಲ್ಲ, ನನ್ನ ಸಮಾಧಿ ಮುಂದೆ
ಘಂಟೆಪ್ಪನ ಸಮಾಧಿಯನ್ನು ಮಾಡ್ರಿ ಅಂಥೇಳಿ ಎಲ್ಲ ಜನರಿಗೆ ಹೇಳಿ ಹೋಗಿದ್ರು. ನೋಡ್ರಿ ಎಂತಹ ಗುರು ಶಿಷ್ಯರ ಸಂಬಂಧ. ಇಂತಹ ಗುರು ಶಿಷ್ಯರ ಸಂಬಂಧದಲ್ಲಿ ನಾವು ಏನಾದರೂ ತಪ್ಪು ಕಂಡು ಹಿಡಿತೀವಿ ಅಂದ್ರೆ ಅದು ನಮ್ಮ ಮೂರ್ಖತನ. ಸಿದ್ಧಾರೂಢರ ಮೇಲೆ ಅಪಾರ ಭಕ್ತಿ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ವಿಶೇಷವಾಗಿ ಇವತ್ತು ಹೇಳ್ತಾ ಇದ್ದೀನಿ. ಚನ್ನಮಲ್ಲಪ್ಪ ಅಂಥೇಳಿ ಅವನ ಹೆಸರು. ಚನ್ನಮಲ್ಲಪ್ಪ ಭಾಳ ಕಡು ಬಡತನದ ಮನುಷ್ಯ. ಅವ ಏನು ಮಾಡ್ತಿದ್ದ ಅಂತಂದ್ರೆ ತಮ್ಮ ಮನಿ ನಡಿಲಾಕ ಎಷ್ಟು ಅವಶ್ಯಕತೆ ಇತ್ತು, ಮದುವೆ ಆಗಿತ್ತು, ಬರೇ ಬಟ್ಟೆಗೆ ಮತ್ತು ಊಟಕ್ಕೆ ಎಷ್ಟು ಬೇಕೋ ಅಷ್ಟ ದುಡಿಯಾವ. ಸ್ವಲ್ಪ ಹೆಚ್ಚಿಗೆ ದುಡಿದ ಒಂದು ನಾಲ್ಕು ದುಡ್ಡು ಕೈಯಾಗದು ಅಂದ್ರೆ ಮನಿ ಬಿಟ್ಟ ಹುಬ್ಬಳ್ಳಿಗೆ ಬಂದ್ಬಿಡವ. ಯಾಕಂದ್ರೆ ಯಾವಾಗ ನಾ ಸಿದ್ಧಾರೂಢರು ನೋಡೀನಿ, ಯಾವಾಗ ಗುರುವಿನ ಮಾತನ್ನ ನಾ ಕೇಳೀನಿ, ಯಾವಾಗ ಏನಪ್ಪ ಅಂತಂದ್ರೆ ಅವ್ರ ಜೊತೆ ನಾ ಅಡ್ಡಾಡೀನಿ ಅಂಥೇಳಿ ಬಯಸ್ತಿದ್ದೆ. ಒಂದು ನಾಲ್ಕು ದಿವಸ ನಿಲ್ತಿದ್ದ, ಮತ್ತೆ ಊರಿಗೆ ಹೋಗ್ತಿದ್ದ, ಮತ್ತೊಂದು ನಾಲ್ಕು ದಿವಸ ದುಡಿತಿದ್ದ. ಅಷ್ಟ ಊಟಕ್ಕೆ ಬಟ್ಟೆಗೆ ಎಷ್ಟು ಬೇಕು ಅಷ್ಟು ದುಡ್ದ, ಮತ್ತೆ ಮಠಕ್ಕೆ ಬಂದ್ಬಿಡವ. ಇದನ್ನು ನೋಡಿ ಹೇಳ್ತಿ ಏನಂದಳು ಅಂತಂದ್ರೆ, ನಿಂದು ಎಂಥ ಜನ್ಮ ಐತಿ ನಿಂದಿದು, ನಿನ್ನ ಮದುವೆ ಆಗಿ ಬಂದಿದ್ದು ನಾ ಭಾಳ ತಪ್ಪು ಮಾಡಿಬಿಟ್ಟೆ, ಬರೇ ಊಟಕ್ಕೆ ಮತ್ತು ಬಟ್ಟೆಗೆ ಇಷ್ಟು ತಂದು ಹಾಕ್ತೀನಿ, ಚಂದಂಗೆ ದುಡಿದಿಲ್ಲ ಏನಿಲ್ಲ, ಎಷ್ಟು ದರಿದ್ರ ಭಾಳ ಐತಿ ನಿಂದು ಅಂತೇಳಿ ಬೈತಿದ್ರು. ನಿನ್ನಂಥವನ್ನ ಮದುವೆ ಮಾಡ್ಕೊಂಡ ತಪ್ಪು ಮಾಡಿನಿ ಅಂತ ಹೇಳ್ತಿದ್ಳು. ಯಾಕಂದ್ರೆ ಆಕೆ ಏನು ಬಯಸ್ತಿದ್ದಳು, ತನ್ನ ಗಂಡ ಈ ಗುರುವಿನ ಜೊತೆ ಇರ್ಲಕ್ಕೆ ಹೋಗ್ತಾನೋ, ಗುರುವಿನ ಧ್ಯಾನ ಮಾಡ್ತಾನೋ ಅಂತೇಳಿ ಸಂತೋಷ ಪಡ್ತಿಲ್ಲಾಗಿದ್ದಳು. ನನಗೆ ತಂದು ಹಾಕುವಲ್ಲಾಗೇನೋ, ನನಗೆ ಮೈ ಮ್ಯಾಗ ಆಭರಣ ಮಾಡುವಲ್ಲಾಗೇನೋ, ನನಗೆ ಕೈ ತುಂಬ ರೊಕ್ಕ ತಂದು ಕೊಡುವಲ್ಲಾಗೇನೋ ಅಂತ ಬಯಸ್ತಿದ್ದಳು. ನೋಡ್ರಿ ಎಂಥ ಹೆಂಡತಿದ್ದಳು ಅಂತಂದ್ರೆ ಆಕೆ. ಈಗಿನ ದಿನದೊಳಗೆಲ್ಲ ನಾವು ನೋಡ್ಬೋದು, ನಮ್ಮ ಸುತ್ತಮುತ್ತಲೆಲ್ಲ ಸಿಗ್ತಾರೆ ಅಂತವ್ರು. ಅವಾಗ ಎಷ್ಟು ಅವನಿಗೆ ಅಸಹ್ಯ ಮಾಡ್ತಿದ್ದಳಪ್ಪ ಅಂತಂದ್ರೆ, ನನಗೆ ಊಟಕ್ಕೆ ಬಟ್ಟೆಗೆ ತಂದು ಕೊಟ್ಟನೋ, ನಾವು ಚಂದಂಗೆ ನಕ್ಕೋತ ಗುರುವಿನ ಧ್ಯಾನ ಮಾಡ್ಕೋತ ಮನ್ಯಾಗ ಬದುಕಲತ್ತೀವೋ ಅಂಥೇಳಿ ಸಂತೃಪ್ತ ಪಡ್ತಿಲ್ಲಾಗಿದ್ದಳು. ದಿನಾಲೂ ಅವಂಗೆ ಚುಚ್ಚು ಮಾತಾಡಿ ಮಾತಾಡಿ ಮಾತಾಡಿ, ನಿಂದು ಎಂಥ ಭಿಕ್ಷುಕರು ಭಾಳ ಐತಿ, ಎಂಥ ದರಿದ್ರ ಭಾಳ ಐತಿ ನಿಂದು ಅಂಥೇಳಿ ಬೈತಿದ್ದಳು. ಇದನ್ನು ಕೇಳಿ 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 ಒಂದು ಸಲ ಚನ್ನಮಲ್ಲಪ್ಪಗೆ ಏನಾಗಿಬಿಟ್ಟಿತು ಅಂತಂದರೆ, ದಿನ ಎಷ್ಟರೇ ಈಕೆದ ನಾ ಕೇಳಿ ಅಂಥೇಳಿ ಕೇಳಿ ಸುಮ್ಮಾಗ್ತಿದ್ದ. ಗುರುವಿಗೆ ಹೇಳ್ತಿದ್ದ ಮನಸ್ಸಿನಿಂದ, ನೋಡಪ್ಪ ಇನ್ನು ನಾನಂತೂ ನಿನ್ನ ಸೇವಾ ಮಾಡ್ತಾನು, ನನಗೆ ಎಂಥ ಜೀವನವನ್ನು ನೀ ಕೊಟ್ಟಿದೆ ಅಂಥೇಳಿ ಅಲ್ಲೇ ಗುರುವಿಗೆ ಹೇಳ್ತಿದ್ದ ಮನಸ್ಸಿನೊಳಗೆ. ಆಕೆ ಬೈಯೋದನ್ನು ಕೇಳಿ ಒಂದು ಸಲ ಏನಾಗಿಬಿಡ್ತು, ನೀ ಎಲ್ಲರ ಭಿಕ್ಷಾರೆ ಬೇಡ್ಕೋತ ಹೋಗಿ, ನಿಂದು ನಾಯಿ ಜನ್ಮ ಐತಿ ಅಂಥೇಳಿ ಬೈದ್ಬಿಟ್ಟು. ಅವಾಗ ಚನ್ನಮಲ್ಲಪ್ಪ ಒಮ್ಮೆ ತಲೆಯೊಳಗೆ ನಿರ್ಧಾರ ಮಾಡಿಬಿಟ್ಟ, ನನಗೆ ಭಿಕ್ಷುಕನ ಭಾಳ ಭಾಳ ಅಂದಿದೆ ಅಂಥೇಳಿ ಅವಾಗಲೇ ತನ್ನ ಮೈ ಮೇಲಿನ ಬಟ್ಟೆಯನ್ನೆಲ್ಲ ಕಳಚಿ ದಿಗಂಬರನಾಗಿ ಒಂದು ಲಂಗೋಟಿಯನ್ನು ತಗೊಂಡು ಅದಕ್ಕೊಂದು ಮ್ಯಾಗ ಪಂಜನ್ ಸುತ್ತಕೊಂಡು ಕೊಳ್ಳಾಗ ಜೋಳಿಗೆ ಒಂದು ಹಾಕ್ಕೊಂಡ ಹೆಗಲಿಗೆ ಭಿಕ್ಷಾಟನೆಯನ್ನು ಮಾಡಲಿಕ್ಕತ್ತ. ಭಿಕ್ಷಾಟನೆ ಎಲ್ಲ ಮಾಡಿಕೊಂಡು ಹುಬ್ಬಳ್ಳಿ ಸಿದ್ಧಾರೂಢರು ಮುಂದೆ ಹೋಗಿ ನಿಂತ. ಸಿದ್ಧಾರೂಢರು ಅಂದರು, ಏನು ಚನ್ನಮಲ್ಲಪ್ಪ ಹಿಂಗ್ಯಾಕಾದಿ, ಏನಾಯಿತು ಅಂತ ಕೇಳಿರಿ. ಏನಿಲ್ಲರಿ ಅಪ್ಪಾರ, ನಾನು ನಿಮ್ಮ ಜೊತೆ ಕೂಡುವಂತಹ ಸಮಯ ಈಗ ಬಂತು, ನನ್ನ ಹೆಂಡತಿಯಿಂದ ನನಗೆ ಜ್ಞಾನೋದಯ ಆದಂಗೆ ಆಯ್ತು ರೀ ಅಂಥೇಳಿ. ಅವಾಗ ಸಿದ್ಧಾರೂಢರು ನೋಡ್ರಿ ತ್ರಿಕಾಲ ಜ್ಞಾನಿಗಳಿಗೆ ಎಲ್ಲ ಗೊತ್ತಾಯ್ತು, ಆಯ್ತು ಬಿಡಪ್ಪ ಮತ್ತಂಥೇಳಿ, ಇನ್ನೇನು ಆದದ್ದು ಆಯಿತು, ಮತ್ತು ಇನ್ನೇನು ನೀ ಮನೆಗೆ ಹೋಗಬೇಡ, ಇಲ್ಲೇ ನನ್ನ ಮಠದೊಳಗೆ ಇರು ಅಂಥೇಳಿ ಅವಂಗ ಮಠದೊಳಗೆ ಇರಾಕ ಅವಕಾಶ ಮಾಡಿಕೊಟ್ರು ಸಿದ್ಧಾರೂಢರು.
ನೋಡ್ರಿ, ಚನ್ನಮಲ್ಲಪ್ಪ ಬಯಸಿದ್ದ ಸಿದ್ಧಾರೂಢರ ಜೊತೆ ಇರಬೇಕಂಥೇಳಿ ಈ ಅವಕಾಶವನ್ನು ಮಾಡಿಕೊಟ್ಟ ನಂತರ ಅವನಿಗೆ ಸ್ವರ್ಗದ ಬಾಗಿಲು ತೆಗೆದಂತಾಯಿತು. ಏನು ನನ್ನ ಅಪ್ಪ ನನಗೆ ನನ್ನ ಹತ್ತಿಕೆ ಇಟ್ಕೊಂಡಲ್ಲ ಅಂಥೇಳಿ. ಅವಾಗ ಚನ್ನಮಲ್ಲಪ್ಪ ನೋಡ್ರಿ ಎಷ್ಟು ಸೇವಾ ಮಾಡ್ತಿದ್ದ ಅಂತಂದ್ರೆ, ಸಿದ್ಧಾರೂಢರನ್ನ ಬಿಟ್ಟು ಎಲ್ಲಿ ಹೋಗುತ್ತಿಲ್ಲಾಗಿದ್ದ, ಅವರು ಬೆನ್ನತ್ತಿ ಹೋಗುತ್ತಿದ್ದ ಎಲ್ಲ ಕಡೆ, ಬರೇ ಅವನ್ನ ನೋಡ್ಕೋಂತ ಕುಂಡುತ್ತಿದ್ದ. ಸಿದ್ಧಾರೂಢರ ಹಾಕ್ಕೊಳ್ಳುವಂತಹ ಚಪ್ಪಲ ನಾ ಆಗಿದ್ರೆ ಎಷ್ಟು ಚಲೋ ಇತ್ತು, ಅವ್ರನ್ನ ಹೊತ್ಕೊಂಡು ನಾ ಅಡ್ಡಾಡ್ತಿದ್ನಿ ಅಂತಿದ್ದ. ಸಿದ್ಧಾರೂಢರು ಮಲ್ಕೊಳ್ಳುವಂಥ ನಾ ಪಲ್ಲಂಗ ಆಗಿದ್ರೆ ಚಲೋ ಇತ್ತು, ಅವ್ರನ್ನ ನಾ ನನ್ನ ಮ್ಯಾಗ ಮಲ್ಸ್ಕೊಂಡ್ತಿದ್ನಿ ಅಂತಿದ್ದ. ಅವರು ಹಾಕ್ಕೊಳ್ಳುವಂತಹ ಏನಪ್ಪ ಅಂತಂದ್ರೆ ಶಲ್ಯಗಳನ್ನು ಆಗಬೇಕಾಗಿತ್ತು ಅಂತಿದ್ದ. ಒಟ್ಟ ಏನು ಮಾಡ್ತಿದ್ದ ಅಂದ್ರೆ ಅವನು ಸಿದ್ಧಾರೂಢರ ಜೊತೆ ಇರಬೇಕು. ನಾವು ಹಿಂಗಿರುವಾಗ ಸಿದ್ಧಾರೂಢರು ಸೇವೆ ಮಾಡವ, ಅವರು ಮಲ್ಕೊಂಡ್ರು ಕಾಲು ಹೊತ್ತವ, ಅವ್ರ ನಿದ್ದೆ ಹತ್ತೈತಂದ್ರೂ ಅವ್ರ ಕಾಲು ಹೊತ್ತೋದು ನಮಗೆ ಬಿಡ್ತಿಲ್ಲಾಗಿದೆ. ಸಿದ್ಧಾರೂಢರು 4 ಗಂಟೆಗೆ ಹೇಳ್ತಾರಂದ್ರೆ 3 ಗಂಟೆಗೆ ನಾ ಹೇಳಾವ ಎದ್ದ ತಣ್ಣೀರು ಸ್ನಾನ ತಾ ಮಾಡಿ ಒಂದು ಸಣ್ಣ ದೀಪ ಹಚ್ಕೊಂಡು ನೀರು ಕಾಯಿಸಿ 4 ಗಂಟೆಗೆ ಸಿದ್ಧಾರೂಢರು ಎದ್ದ ನಂತರ ಅವರಿಗೆ ಬಿಸಿನೀರು ತಂದು ಕೊಟ್ಟ, ಅವರಿಗೆ ಮುಖ ತೊಳ್ಕೊರಿ ಕಾಲು ತೊಳ್ಕೊರಿ ಅಂತ ನೀರು ಕುಡಿತಿದ್ದ. ಸ್ವತಃ ತಾನ ಕಾಲು ತೊಳಿತಿದ್ದ, ಸ್ನಾನಕ್ಕೆ ಎಲ್ಲ ರೆಡಿ ಮಾಡ್ತಿದ್ದ. ಸ್ನಾನ ಆದ ನಂತರ ಅವ್ರನ್ನ ಮತ್ತೆ ಕರ್ಕೊಂಡು ಮಾತಾಡ್ತಿದ್ದ, ಅವ್ರ ಪೂಜಾ ವ್ಯವಸ್ಥೆ ಮಾಡ್ತಿದ್ದ, ಪ್ರತಿಯೊಂದು ತಾನ ಮಾಡ. ಅವರ ಬಾಯಿ ತೊಳ್ಕೊಂಡಿದ್ದ ನೀರನ್ನ ಏನಪ್ಪ ಅಂತಂದ್ರೆ ಒಂದು ತಾಟಿನೊಳಗೆ ಹಿಡಿದು ಅದನ್ನು ಚೆಲ್ಲು ಬರ್ತೀನಿ ಅಂತ ಹೋಗುತ್ತಿದ್ದ. ತಾ ಹೋಗಿ ಅದನ್ನು ಚೆಲ್ಲುತ್ತೀನಿ ಅಂತ ಹೇಳಿ ತೊಗೊಂಡೋಗಿ ಚೆಲ್ಲುತ್ತಿಲ್ಲಾಗಿದ್ದ, ಹೋಗಿ ಕುಡಿತಿದ್ದ. ಎಂತಹ ಅದ್ಭುತ ಶಿಷ್ಯ ಆ ಚನ್ನಮಲ್ಲಪ್ಪ ಅಂತಂದ್ರೆ, ಒಂದು ಸಲ ಸಿದ್ಧಾರೂಢರ ಕಾಲು ಒತ್ಕೋಂತ ಹೇಳಿ ಕುಂತಿದ್ದ. ಅವಾಗ ಅವರಿಗೆ ನಿದ್ದೆ ಹತ್ತಿ ಬಿಟ್ಟಿತು. ನಿದ್ದೆ ಹತ್ತಿದ್ದ ತಡ ಕಾಲು ಒತ್ತು ಸಂದರ್ಭದೊಳಗೆ ಬಾಗಿಲಿನಾಗ ಒಂದು ಹಾವು ಬಂತು. ಹಾವು ಬಂತು, ಇನ್ನು ನನ್ನ ಅಪ್ಪಗೆ ನಿದ್ದೆ ಹಾಳು ಮಾಡ್ತೈತಿ ಬಾ ಅಂಥೇಳಿ ಏನು ಮಾಡಿದ ಅಂತಂದರೆ, ಕಾಲು ಒತ್ತಗೋತು ಒತ್ತಗೋತು ಒಂದು ಕೈಲಿ ಆ ಹಾವ ಹಿಡಿದು ಜಗ್ಗಿದ್ದ, ಅದರ ಬಾಲ ಹಿಡಿದ ಜಗ್ಗಿದ ಕೂಡಲೇ ಆದ ಹೊಳ್ಳಿ ತಿರುಗಿ ಅವನ ಕೈಗೆ ಕಡದಿತ್ತು. ಅದನ್ನು ಗಚ್ಚಂಗೆ ಹಿಡ್ಕೊಂಡು ಹೋಗಿ ಹೊರಗೆ ಹೋಗಿ ಬಿಸಾಡಿ ಬಂದಿದ್ದ. ಆದರೆ ಅವನಿಗೆ ಕೈಗೆ ಹಾವು ಕಡದೈತಿ ಅನ್ನೋದು ಲಕ್ಷ್ಯ ಇಲ್ಲ, ಅಷ್ಟು ಗುರುವಿನ ಮ್ಯಾಗ ಭಕ್ತಿ ಇಟ್ಟ. ಆ ಗುರುವಿನ ನಿದ್ದೆ ಹಾಳಾಗಬಾರ್ದು ಅಂಥೇಳಿ ಸಾವಕಾಶ ಬಂದ ಮತ್ತೆ ಅವರ ಪಾದವನ್ನು ಒತ್ತುತ್ತಾ ಇದ್ದ. ಹಂಗೆ ಅದು ಹಾವಿನ ವಿಷ ಮೈ ತುಂಬ ಏರಿ ಅವನು ಅಲ್ಲೇ ನಿದ್ದೆಗೆ ಜಾರಿಬಿಟ್ಟ. ಮರುದಿವಸ ಸಿದ್ಧಾರೂಢರು 4 ಗಂಟೆಗೆ ಎದ್ದರು, ಮಗ್ಗಲ ಚನ್ನಮಲ್ಲಪ್ಪಿನ ಹಂಗೆ ಮಲ್ಕೊಂಡಿದ್ದ. ನೋಡ್ರಿ ಸಿದ್ಧಾರೂಢರು ಏನಂದರು, ಚನ್ನಮಲ್ಲಪ್ಪ ಅಂಥೇಳಿ ಸ್ವಲ್ಪ ಕೈ ಹಚ್ಚಕ್ಕೆ ಹೋದ್ರು, ಇವನ್ನ ಮಲ್ಕೊಂಡಿದ್ದ. ಸಿದ್ಧಾರೂಢರು ಅಂದರು, ಓಹೋ ಬಹುಶಃ ದಿನ ಚನ್ನಮಲ್ಲಪ್ಪ ಸೇವಾ ಮಾಡಿ ಮಾಡಿ ದಣದಾಣ ಇಂದರೆ ಒಂದು ದಿವಸ ಸುಖನಿದ್ದೆ ಮಾಡಲಿ ಅಂಥೇಳಿ ಅವನವರ ಎಬ್ಸದ ಹಂಗೆ ಅವನಿಗೆ ಹಚ್ಚಿ ತಾವ ಎದ್ದ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡಿ ಮತ್ತೆ ಹೊಳೆ ಬಂದರು. ಹೊಳೆ ಬಂದ ಬಳಿಕ ನೋಡ್ರು ಚನ್ನಮಲ್ಲಪ್ಪ ಇನ್ನ ಹಂಗೆ ಮಲ್ಕೊಂಡಿದ್ದ, ಯಾಕಿನ್ನೂ ಚನ್ನಮಲ್ಲಪ್ಪ ಎದ್ದಿಲ್ಲ ಅಂಥೇಳಿ ಸಾವಕಾಶ ಹೋಗಿ ಅವನ ಹತ್ತಿಕ್ಕೆ ಹೋಗಿ ಎಬ್ಸಲಾಕ ಹೋದ್ರು. ಅವನ ಕೈ ಸ್ಪರ್ಶಜ್ಞಾನ ಆಗಿದ್ದೆ ತಡ, ಸಿದ್ಧಾರೂಢರು ಸ್ಪರ್ಶಜ್ಞಾನ ಆಗಿದ್ದೆ ತಡ ಅವರಿಗೆ ಆ ತ್ರಿಕಾಲ ಜ್ಞಾನಿಗಳು ನೋಡ್ರಿ ಎಲ್ಲ ದೃಷ್ಟಾಂತ ಅವರ ಕಣ್ಣ ಮುಂದೆ ಹಾದೋಯ್ತು. ಓಹೋ ಹಾವು ಕಡದೈತಿ ಮತ್ತು ಇವ ಸತ್ತಾನೋ ಅಂಥೇಳಿ ಸಿದ್ಧಾರೂಢರು ಏನು ವಿಚಾರ ಮಾಡಿರಪ್ಪ ಅಂತಂದ್ರೆ, ಭಕ್ತರು ನನ್ನ ಏನು ತಿಳ್ಕೊಂಡಾರ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅಂಥೇಳಿ ತಿಳ್ಕೊಂಡಾರ, ದೀನ ದಲಿತರ ಬಂಧು ಅಂತ ತಿಳ್ಕೊಂಡಾರ, ಅನಾಥ ರಕ್ಷಕ ಅಂತ ತಿಳ್ಕೊಂಡಾರ.
ಇನ್ನು ಈ ಚನ್ನ ಮಲ್ಲಪ್ಪನ ಏನಪ್ಪ ಅಂತಂದ್ರೆ ನಾ ಹಂಗೆ ಬಿಟ್ಟರೆ ನನಗೆ ಚ್ಯುತಿ ಬರ್ತೈತಿ, ಇನ್ನು ಭಕ್ತಾದಿಗಳೆಲ್ಲ ಬರ್ಲಾಕತ್ತಾರೆ ಮಠದೊಳಗೆ, ಇಂಥ ಭಕ್ತನ ಏನಪ್ಪ ಅಂತಂದ್ರೆ ನಾ ಬಿಡಬಾರ್ದು ಅಂಥೇಳಿ ಅವನ ತಲೆಯನ್ನು ತೊಗೊಂಡು ತಮ್ಮ ತೊಡಿಮೆಯಾಗಿಟ್ಕೊಂಡ್ರು. ತೊಡಿಮೆಯಾಗಿಟ್ಕೊಂಡು ಏನಪ್ಪ ಅಂತಂದ್ರೆ ಅವನ ಕೈಯನ್ನು ಹಿಡಿದು ಒಂದು 10 ನಿಮಿಷ ಧ್ಯಾನ ಮಾಡಿರು. 10 ನಿಮಿಷದೊಳಗೆ ಏನಪ್ಪ ಅಂತಂದ್ರೆ ಚನ್ನಮಲ್ಲಪ್ಪ ಎದ್ದು ಕುಂತ, ಅಪ್ಪ ನೀನನ್ನು ಬದುಕಿಸಿದೇನಪ್ಪ, ನನಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೇನಪ್ಪ ಅಂಥೇಳಿ ಅಂದರು. ಯಾಕೋ ಚನ್ನಮಲ್ಲಪ್ಪ ನನ್ನ ಬಿಟ್ಟು ಹೋಗಿಯಲ್ಲೋ ನೀ ಅಂಥೇಳಿ ಸಿದ್ಧಾರೂಢರು ಅಂದರು. ನಾನಿನ್ನು ಬಿಟ್ಟು ಹೋದರೂ ಅಪ್ಪ ನೀ ನನ್ನ ಬಿಡೋದಿಲ್ಲ ಅಂಥೇಳಿ ನನಗೆ ಗೊತ್ತೈತಿ ಅಂತಂದರು. ಆವಾಗ ಚನ್ನಮಲ್ಲಪ್ಪ ಏನಂದ, ಅಪ್ಪ ನಾ ಮ್ಯಾಗ ಯಮಲೋಕಕ್ಕೆ ಹೋಗಿದ್ನಿ, ನೀವು ನನ್ನ ಅಲ್ಲಿ ಕರೆಯಾಕೆ ಬಂದ್ರೆ ಯಮಲೋಕದೊಳಗೆ. ಆವಾಗ ಸಾಕ್ಷಾತ್ ಯಮನ ಏನಪ್ಪ ಅಂತಂದ್ರೆ ನೀವು ಯಾಕೆ ಬಂದಿರಿ ಅಪ್ಪಾರ ಅಂಥೇಳಿ ನಿಮ್ಮನ್ನು ಕರ್ಕೊಂಡು ತಮ್ಮ ಸಿಂಹಾಸನದ ಮೇಲೆ ನಿಮ್ಮನ್ನು ಕುಂಡಿಸಿ ಸ್ವತಃ ನನ್ನನ್ನು ಏನಪ್ಪ ಅಂತಂದ್ರೆ ತನ್ನ ಹೆಗಲಿನಾಗ ಕುಣಿಸ್ಕೊಂಡು ಇಲ್ಲಿ ತಂದು ಬಿಟ್ಟಾನ್ರಿ ಅಪ್ಪ ಅಂಥೇಳಿ ಚನ್ನಮಲ್ಲಪ್ಪ ಸಿದ್ಧಾರೂಢರಿಗೆ ಮತ್ತು ಅಲ್ಲಿ ಬಂದಂತಹ ಭಕ್ತರಿಗೆಲ್ಲ ಹೇಳ್ತಿದ್ದ. ನೋಡ್ರಿ ಎಂತಹ ಗುರು ಶಿಷ್ಯರ ಸಂಬಂಧ. ಗುರುವಿನ ಮ್ಯಾಗ ಅಷ್ಟು ಅಚಲ ಭಕ್ತಿ ನಂಬಿಕೆ ಇತ್ತಂದ್ರೆ ಗುರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹರ ಮುಣಿದರೆ ಗುರು ಕಾಯುವನು, ಆದರೆ ಗುರು ಮುಣಿದರೆ ಹರ ಕಾಯಲಾರ ಅಂಥೇಳಿ ಈ ದೃಷ್ಟಾಂತವನ್ನು ನಿಮಗೆ ತಿಳಿಸಿ ಮುಂದಿನ ಹೊಸ ವಿಷಯದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.